ಕನ್ನಡ ಕಾವ್ಯಲೋಕದಲ್ಲಿ ಡಾಕ್ಟರ್ ದಿನಕರ ದೇಸಾಯಿಯವರು ಸುಪ್ರಸಿದ್ಧ ಮಕ್ಕಳ ಕವಿ. ನಾಲ್ಕು ಸಾಲುಗಳ ಚುಟುಕು ಸಾಹಿತ್ಯ ಬರೆದು ಕಾವ್ಯಲೋಕದಲ್ಲಿ ಚೌಪದಿ ಎಂಬ ಹೊಸ ಆವಿಷ್ಕಾರಕ್ಕೆ ಕಾರಣರಾದರು. ಹಾಗಾಗಿ ಅವರನ್ನು ಚುಟುಕು ಬ್ರಹ್ಮ ಎಂದು ಕರೆಯಲಾಗುತ್ತದೆ. ಬೆಕ್ಕೆ ಬೆಕ್ಕೆ ಮುದ್ದಿನ ಸೊಕ್ಕೆ ಎಲ್ಲಿಗೆ ಹೋಗಿದ್ದೆ, ಕರೆದರೂ ಇಲ್ಲ, ಹಾಲು ಬೆಲ್ಲ ಕಾಯಿಸಿ ಇಟ್ಟಿದ್ದೆ, ಇಂತಹ ಹತ್ತಾರು ಮಕ್ಕಳ ಪದ್ಯಗಳು ಶಾಲಾ ಮಕ್ಕಳ ಬಾಯಲ್ಲಿ ಇವತ್ತಿಗೂ ನಲಿದಾಡುತ್ತಿವೆ. ಡಾಕ್ಟರ್ ದಿನಕರ ದೇಸಾಯಿಯವರು ಹುಟ್ಟಿದ್ದು ಅಂಕೋಲಾ ತಾಲೂಕಿನ ಅಲ್ಗೇರಿ ಎಂಬ ಹಳ್ಳಿಯಲ್ಲಿ. ದಿನಕರರು ಸಾರಸ್ವತ ಕುಟುಂಬದ ಕನ್ನಡ ಶಾಲೆಯ ಶಿಕ್ಷಕರಾಗಿದ್ದ ದತ್ತಾತ್ರೇಯ ದೇಸಾಯಿ ಮತ್ತು ಅಂಬಿಕಾ ಅವರ ಮೂರನೆಯ ಮಗನಾಗಿ 10/9/1909 ಜನಿಸಿದರು. ಅವರು ಚಿಕ್ಕವರಿದ್ದಾಗಲೇ ತಾಯಿಯನ್ನು ಕಳೆದುಕೊಂಡು ಅಜ್ಜಿ ಮತ್ತು ಚಿಕ್ಕಮ್ಮನ ಆರೈಕೆಯಲ್ಲಿ ಬೆಳೆದರು. ಡಾಕ್ಟರ್ ದೇಸಾಯಿಯವರು ಮೂಲತಃ ಕನ್ನಡ ಕವಿ. ಇವರು ಮಕ್ಕಳ ಪದ್ಯಗಳು, ಮಕ್ಕಳ ಗೀತೆಗಳು ಮುಂತಾದ ಸಂಕಲನಗಳನ್ನು ಬರೆದು ಪ್ರಕಟಿಸಿದ್ದಾರೆ. ಕವಿಗಳಾಗಿ, ರೈತ ನಾಯಕರಾಗಿ, ರಾಜಕೀಯ ಮುತ್ಸದ್ದಿಯಾಗಿ, ಶಿಕ್ಷಣ ತಜ್ಞರಾಗಿ, ಪತ್ರಿಕೋದ್ಯಮಿಯಾಗಿ ಬಹುಮುಖ ಪ್ರತಿಭೆಯ ವ್ಯಕ್ತಿತ್ವ ಅವರದು. ಎಲ್ಲಿಗೆ ಹೋಗಿದ್ದೆ, ಕರೆದರೂ ಇಲ್ಲ, ಹಾಲು ಬೆಲ್ಲ ಕಾಯಿಸಿ ಇಟ್ಟಿದ್ದೆ, ಕೇಳೋ ಕಳ್ಳ ಮುದ್ದಿನ ಮಳ್ಳ ಮೈಸೂರರ ಮನೆಗೆ, ರಾಜನ ಸಂಗಡ ರಾಣಿಯೂ ಇದ್ದಳು ಅಂತಾಪುರದೊಳಗೆ. ಗಂಟೆಯ ನೆಂಟನೆ ಓಗ ಯಾರ ಬೆಳ್ಳಿಯ ಬಣ್ಣ ಕೋಲಾಕಾರ, ಹೊತ್ತನು ತಿಳಿಯಲು ನೀನ ದಾರ, ಟಿಕ್ ಟಿಕ್ ಗೆಳೆಯ ಟಿಕ್ ಟಿಕ್ ಟಿಕ್. ಇಂತಹ ನೂರಾರು ಪದ್ಯಗಳನ್ನು ದಿನಕರರು ಬರೆದಿದ್ದಾರೆ. ಇವರು ಕನ್ನಡ ನಾಡಿನ ಹೆಮ್ಮೆಯ ಕವಿ, ಸುಪ್ರಸಿದ್ಧ ಮಕ್ಕಳ ಕವಿ. ಚೌಪದಿ ಎಂಬ ಚುಟುಕುಗಳ ಮೂಲಕ ಕನ್ನಡ ಕಾವ್ಯಲೋಕಕ್ಕೆ ಹೊಸ ಮಾರ್ಗವನ್ನೇ ತಂದುಕೊಟ್ಟ ಅನ್ವೇಷಕ ಕವಿ. ಇವರು ಚುಟುಕು ಬ್ರಹ್ಮ, ಅಭಿನವ ಸರ್ವಜ್ಞ. ವಿ ಕೆ ಗೋಕಾಕರ ಮಾತಿನಲ್ಲಿ ಹೇಳುವುದಾದರೆ, ಕನ್ನಡಕ್ಕೊಬ್ಬನೇ ದಿನಕರ. ಇವರು ಹುಟ್ಟಿದ್ದು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಅಲಗೇರಿ ಎಂಬ ಹಳ್ಳಿಯಲ್ಲಿ. ಸೆಪ್ಟೆಂಬರ್ 10, 1909 ಶ್ರೀ ದತ್ತಾತ್ರೇಯ ಮತ್ತು ಶ್ರೀಮತಿ ಅಂಬಿಕಾ ದಂಪತಿಗಳ ಮೂರನೇ ಮಗನಾಗಿ ಹುಟ್ಟಿದ ದಿನಕರರು ಬಾಲ್ಯದಲ್ಲಿಯೇ ತಾಯಿಯನ್ನು ಕಳೆದುಕೊಂಡು ಅಜ್ಜಿ ಮತ್ತು ಚಿಕ್ಕಮ್ಮನ ಆಶ್ರಯದಲ್ಲಿ ಬೆಳೆದರು. ತಂದೆ ದತ್ತಾತ್ರೇಯರು ಒಬ್ಬ ಸಾಮಾನ್ಯ ಶಾಲಾ ಶಿಕ್ಷಕ. ದಿನಕರರ ಪ್ರಾಥಮಿಕ ಶಿಕ್ಷಣ ತನ್ನ ತಂದೆ ಶಿಕ್ಷಕರಾಗಿದ್ದ ಶಾಲೆಯಲ್ಲಿಯೇ ಮುಗಿದು ಹೋಯಿತು. ಆನಂತರ ತನ್ನ ಮಾಧ್ಯಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ದಿನಕರರು ಜೈಹಿಂದ್ ಹಾಗೂ ಕಾರವಾರದ ಪ್ರೌಢಶಾಲೆಯಲ್ಲಿ ಕಲಿತರು. ತನ್ನ ಇಂಟರ್ಮೀಡಿಯೇಟ್ ಶಿಕ್ಷಣವನ್ನು ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಮುಗಿಸಿ 1931 ಬಿಎ ಪದವಿಯನ್ನು ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಇತಿಹಾಸ ವಿಷಯದಲ್ಲಿ ಕ್ಯಾಂಡಿ ಚಿನ್ನದ ಪದಕದೊಂದಿಗೆ ಗಳಿಸಿಕೊಂಡರು. ದಿನಕರರು ಕಾನೂನು ಓದಲು ಮುಂಬೈಗೆ ತೆರಳಿದರು. ಎಂಎ ಪದವಿ ಗಳಿಸಲು ಈಗಿನಂತೆ ವಿಶ್ವವಿದ್ಯಾಲಯದ ತರಗತಿಗಳಿಗೆ ಹೋಗಬೇಕಾದ ಕಡ್ಡಾಯವಿರಲಿಲ್ಲ. ಒಂದು ಮಹಾಪ್ರಬಂಧ ಮಂಡಿಸಿದರೂ ಸಾಕಿತ್ತು. ದಿನಕರರು ಕಾನೂನು ಓದುತ್ತಿರುವಾಗಲೇ ಸೆಂಟ್ ಝೇವಿಯರ್ ಕಾಲೇಜಿನ ಇತಿಹಾಸ ತಜ್ಞ ಡಾಕ್ಟರ್ ಹೆರಾಸ್ ಮಾರ್ಗದರ್ಶನದಲ್ಲಿ ದ ಮಹಾಮಂಡಲೇಶ್ವರಾಸ್ ಅಂಡರ್ ಕಲ್ಯಾಣ ಚಾಲುಕ್ಯಾಸ್, ಕಲ್ಯಾಣ ಚಾಲುಕ್ಯರ ಆಳ್ವಿಕೆಯಲ್ಲಿ ಮಹಾಮಂಡಲೇಶ್ವರರು ಎಂಬ ಮಹಾಪ್ರಬಂಧ ಮಂಡಿಸಿ ಏಕಕಾಲಕ್ಕೆ 1934 ಎಂಎ ಎಲ್ಎಲ್ಬಿ ಪದವಿಗಳನ್ನು ಗಳಿಸಿಕೊಂಡರು. ಇದರೊಂದಿಗೆ ಇವರು ರಜತ ಪದಕವನ್ನು ಸಹ ಮುಡಿಗೇರಿಸಿಕೊಂಡರು. ದಿನಕರರು ಬಾಲ್ಯದಿಂದಲೂ ಕವಿ ಹೃದಯಿ. ಚಿಕ್ಕ ವಯಸ್ಸಿನಿಂದಲೇ ಕವಿತೆ ಬರೆಯುತ್ತಿದ್ದರೂ ದಿನಕರರಿಗೆ ಕಾವ್ಯದ ಆಸಕ್ತಿ ತೀವ್ರಗೊಂಡಿದ್ದು ಮಹಾರಾಜ ಕಾಲೇಜಿನಲ್ಲಿ. ಬಿಎಂ ಶ್ರೀ ಹಾಗೂ ಪ್ರೊಫೆಸರ್ ವೆಂಕಣ್ಣಯ್ಯ ಇವರ ವಿದ್ಯಾಗುರುಗಳು. ಆಗ ಬಿಎಂ ಶ್ರೀಯವರು ಹೊರತಂದ ಕಿರಿಯ ಕಾಲೇಜು ಕವಿಗಳ ಕವಿತಾ ಸಂಕಲನದಲ್ಲಿ ದಿನಕರರ 4 ಪದ್ಯಗಳು ಸೇರ್ಪಡೆಯಾಗಿದ್ದವು. ಅಷ್ಟರ ಮಟ್ಟಿಗೆ ದಿನಕರರು ಆಗಲೇ ತಮ್ಮ ಕಾವ್ಯ ಪ್ರತಿಭೆಯ ಮೂಲಕ ಬಿಎಂ ಶ್ರೀಯವರ ಗಮನ ಸೆಳೆದಿದ್ದರು. ದಿನಕರ ದೇಸಾಯಿ ವ್ಯಕ್ತಿತ್ವ ಬಹುಮುಖವಾದದ್ದು.
ಅವರ ಒಳಗಡೆ ಒಬ್ಬ ರೈತ ನಾಯಕ ಇದ್ದಾನೆ, ಒಬ್ಬ ಅಭಿಜಾತ ಕವಿ ಇದ್ದಾನೆ, ಒಬ್ಬ ಶೈಕ್ಷಣಿಕ ತಜ್ಞನಿದ್ದಾನೆ, ಒಬ್ಬ ಸಮಾಜವನ್ನು ಬಹಳ ಸೂಕ್ಷ್ಮದೃಷ್ಟಿಯಿಂದ ಅವಲೋಕಿಸಿ ಅವರ ಬೇಕು ಬೇಡಿಗಳನ್ನು ಗ್ರಹಿಸಬಲ್ಲಂಥ ಸೂಕ್ಷ್ಮಜ್ಞ ಇದ್ದಾನೆ. ದಿನಕರ ದೇಸಾಯಿ 10,000 ಚುಟಿಗಳನ್ನು ಬರೆದಿದ್ದಾರೆ ಅಂತ ಒಂದು ಲೆಕ್ಕ. ನಾನು ಸಂಗ್ರಹಿಸಿದ ಚುಟಿಗಳ ಸಂಖ್ಯೆನೇ 5,000 ಮೆಕ್ಕಿ ಹೋಗಿದೆ. ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಬೇರೆ ಬೇರೆ ಕಡೆ ಅದು ಹರಿದು ಹಂಚಿ ಹೋಗಿರೋದ್ರಿಂದ ಎಲ್ಲವೂ ಸಿಗ್ತಾ ಇಲ್ಲ. ಈಗ ಸುಮಾರು 3,000 ಚುಟಿಗಳ ಒಂದು ಬೃಹತ್ ಹೊತ್ತಿಗೆಯನ್ನು ಹೊರತರ್ತಾ ಇದ್ದೇವೆ. ನಾನೇ ಅದರ ಸಂಪಾದಕನಾಗಿ ಕೆನರಾ ಟ್ರಸ್ಟಿನ ಮೂಲಕ ಬರ್ತಾ ಇದೆ. MA ಹಾಗೂ ಕಾನೂನು ಪದವಿ ಮುಗಿಸಿಕೊಂಡು ದಿನಕರರು ಆಯ್ದುಕೊಂಡಿದ್ದು ಅಪಾರ ಹಣ ತರುವ ಪ್ರಭಾವಿ ಹುದ್ದೆಯನ್ನಲ್ಲ, ಚಿಕ್ಕಾಸು ಕೂಡ ತರದ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ ಎಂಬ ಗೋಪಾಲಕೃಷ್ಣ ಗೋಖಲೆಯವರು ಸ್ಥಾಪಿಸಿದ್ದ ಸಮಾಜ ಸೇವಕ ಎಂಬ ಹುದ್ದೆಯನ್ನು. ಆಗ ದಿನಕರರು 26 ಹರೆಯದ ಬಿಸಿರಕ್ತದ ಯುವಕ. ರಾಷ್ಟ್ರ ನಾಯಕ ಮೋಹನ ದಾಸ್ ಕರಮಚಂದ ಗಾಂಧಿ ಇಷ್ಟೊತ್ತಿಗಾಗಲೇ ಇಡೀ ಉಪಖಂಡದಲ್ಲಿ ಮಹಾತ್ಮರಾಗಿ ರೂಪುಗೊಂಡಿದ್ದರು. ಯುವಕ ದಿನಕರರು ತನಗೆ ಗೊತ್ತಿಲ್ಲದಂತೆಯೇ ಮಹಾತ್ಮರ ಪ್ರಭಾವ ವಲಯದಲ್ಲಿ ಸಿಕ್ಕಿಹಾಕಿಕೊಂಡಿದ್ದರು. ಸಾವಿರದ 1932 ಈ ಕಾಲಘಟ್ಟದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ದಿನಕರರು ಅನೇಕ ಚಳುವಳಿಗಳ ರುವಾರಿಯಾದರು. ಉಪ್ಪಿನ ಸತ್ಯಾಗ್ರಹ, ಕರ ನಿರಾಕರಣೆ, ಉಳುವವನಿಗೆ ಭೂಮಿ, ಹಾಲಕ್ಕಿ ಒಕ್ಕಲಿಗರ ವಿಮೋಚನೆ, ಹೀಗೆ 10 ಹೋರಾಟಗಳು ದೇಸಾಯಿಯವರ ನೇತೃತ್ವದಲ್ಲಿ ರೂಪುಗೊಂಡವು. ಕರ್ನಾಟಕ ಏಕೀಕರಣ ಹೋರಾಟ ಕೂಡ ಉತ್ತುಂಗದಲ್ಲಿತ್ತು. ಈ ಎಲ್ಲಾ ಹೋರಾಟಗಳನ್ನು ದಿನಕರ ದೇಸಾಯಿಯವರು ಯಾವ ತೀವ್ರತೆಯಲ್ಲಿ ಕಟ್ಟತೊಡಗಿದರೆಂದರೆ, ಇಲ್ಲಿಯ ಭೂಮಾಲೀಕರು ಬ್ರಿಟಿಷ್ ಸರ್ಕಾರದೊಂದಿಗೆ ಪಿತೂರಿ ಮಾಡಿ ಈ ಹಾವಳಿ ಮಂಜನಿಗೆ 5 ಕಾಲ ಗಡಿಪಾರು ಶಿಕ್ಷೆ ಮಾಡಿಸುತ್ತಾರೆ. ದಿನಕರರು ಮತ್ತೆ ತನ್ನ ಜಿಲ್ಲೆಗೆ ವಾಪಸ್ಸಾದದ್ದು 2 ಜಾಗತಿಕ ಮಹಾಯುದ್ಧದ ನಂತರ. ಇವರು ಕಟ್ಟಿದ ಈ ರೈತ ಆಂದೋಲನವೇ ಮುಂದೆ 1951 ಕಾಗೋಡು ಸತ್ಯಾಗ್ರಹಕ್ಕೆ ನಾಂದಿಯಾಯಿತು. ನಮ್ಮ ಡಾಕ್ಟರ್ ದಿನಕರ ದೇಸಾಯಿಯವರು ಆ ಕಾಲದ ಹೆಸರಾಂತ ಒಬ್ಬ ಸಮಾಜವಾದಿ ಧುರೀಣ. ಅವರು ಈ ಸಂಸ್ಥೆಗೆ, ಅವರ ತಮ್ಮ ಕೆನರಾ ವೆಲ್ಫೇರ್ ಟ್ರಸ್ಟ್ ಸಂಸ್ಥೆ ಆರಂಭ ಮಾಡಿದ 1953 ಮೊದಲು ಈಗ ನಾವು ಕೂತಿದ್ದೇವೆ PMI ಸ್ಕೂಲ್ನ ವಠಾರ, ಅದರಲ್ಲಿ ರೈತರು ಕಟ್ಟಿಸಿಕೊಟ್ಟಂತಹ ರೈತ ಭವನದಲ್ಲಿ ನಮ್ಮ ಮೊದಲನೆಯ PM ಹೈಸ್ಕೂಲನ್ನು, ಈಗ PM ಹೈಸ್ಕೂಲ್ ಅಂತ ಹೆಸರಾಗಿದೆ, ಆದರೆ ಅದನ್ನು ಆರಂಭ ಮಾಡಿದ್ದು ಕೆನರಾ ಅಗ್ರಿಕಲ್ಚರ್ ಹೈಸ್ಕೂಲ್ ಅಂತೇಳಿ. ಈ ದಿನಕರ ದೇಸಾಯಿ ಡಾಕ್ಟರ್ ಶಿವರಾಮ್ ಕಾರಂತರು ನಮ್ಮ ಕರಾವಳಿ ಜಿಲ್ಲೆಯ ಪ್ರಥಮ ಗೌರವ ಡಾಕ್ಟರೇಟ್ ಪಡೆದಂಥ ಮಹಾನ್ ವ್ಯಕ್ತಿಗಳು. ಕಾರವಾರದ ಮಹಾಬಲೇಶ್ವರರ ಮಗಳಾದ ಇಂದಿರಾರನ್ನು ದಿನಕರರು 1937 ಮದುವೆಯಾದರು. ಕಂದಾಚಾರ, ಮೂಢನಂಬಿಕೆಗಳನ್ನು ವಿರೋಧಿಸಿ ಸರಳವಾಗಿ ರಿಜಿಸ್ಟರ್ಡ್ ಮದುವೆಯಾದ ದಿನಕರರು ತನ್ನ ಮದುವೆಗೆ ಮಾಡಿದ ಖರ್ಚು ಕೇವಲ 13 ರೂಪಾಯಿ. ಈ ಸರಳ ಮದುವೆಗೆ ಸಾಕ್ಷಿಯಾದವರು ಪಂಜೆ ಮಂಗೇಶರಾಯರು. ದಿನಕರ್ ದೇಸಾಯಿ ಎ ವೆಲ್ ಎಜುಕೇಟೆಡ್ ಪರ್ಸನ್ ವಿತ್ MA LLB. ಇ ವಾಸ್ ಬಾರ್ನ್ ಇನ್ ಅಲ್ಗೇರಿ, ಎ ವಿಲೇಜ್ ಇನ್ ಅಂಕೋಲಾ ತಾಲೂಕ್. ಇವರಿಗೆ ಗಾಂಧಿ, ಗೋಖಲೆ, ಬುದ್ಧ, ಅಂಬೇಡ್ಕರ್, ಬಸವರ ತತ್ವ ಇವರ ಮೇಲೆ ಪ್ರಭಾವ ಬೀರಿ ಇವರು ಆಯ್ಕೊಂಡದ್ದು ಸೋಷಿಯಲ್ ಸರ್ವೀಸು, ರಿಹಾಬಿಲಿಟೇಷನ್ನು. ಇವರು ಬ್ರಾಹ್ಮಣ ಜಾತಿಗೆ ಸೇರಿದವರಾದರೂ ಸಹ ಇವರ ಮಗಳನ್ನು ಒಬ್ಬ ಅಂತರ್ಜಾತಿ ಮನುಷ್ಯನಿಗೆ ಮದುವೆ ಮಾಡಿ ತಮ್ಮ ಸರ್ಕ್ಯುಲರಿಸ್ಟ್ ಎಂಬ ಪದವಿಯನ್ನು ಮೆರೆದಿದ್ದಾರೆ. ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ನಂತರ
ಚಳುವಳಿಯ ಮಾರ್ಗದಿಂದ ವಿಮುಕ್ತರಾದ ದಿನಕರರು ಅನೇಕ ರಚನಾತ್ಮಕ ಕಾರ್ಯಗಳಲ್ಲಿ ತನ್ನನ್ನೇ ತಾನು ತೊಡಗಿಸಿಕೊಂಡರು. ಇದರಲ್ಲಿ ಬಹುಮುಖ್ಯವಾದದ್ದು ಅಕ್ಷರ ಆಂದೋಲನ. ಆಗಿನ ಕಾಲಕ್ಕೆ ಅತಿ ಕಡಿಮೆ ಅಕ್ಷರ ಜ್ಞಾನ ಇದ್ದ ಜಿಲ್ಲೆ ಎಂದರೆ ಉತ್ತರ ಕನ್ನಡ. ಹೀಗಾಗಿ 1953 ದೇಸಾಯಿಯವರು ಕೆನರಾ ವೆಲ್ಫೇರ್ ಟ್ರಸ್ಟ್ ಸ್ಥಾಪಿಸಿದರು. ಈಗ ಈ ಟ್ರಸ್ಟಿನಡಿ 10 ಶಾಲಾ ಕಾಲೇಜುಗಳು, ವೈದ್ಯಕೀಯ ಕೇಂದ್ರಗಳು, ವಿದ್ಯಾರ್ಥಿ ನಿಲಯಗಳು, ಪತ್ರಿಕೆ ಮುದ್ರಣಾಲಯಗಳು ಇವೆ. ಈ ಟ್ರಸ್ಟಿನಡಿ ದಿನಕರರು ಮಾಡಿದ ಮತ್ತೊಂದು ಮಹತ್ತರ ಕೆಲಸವೆಂದರೆ ಹರಿಜನೋದ್ಧಾರ. ಇವರು ಎಂತಹ ಜಾತ್ಯಾತೀತ ವ್ಯಕ್ತಿ ಎಂದರೆ ತನ್ನ ಸ್ವಂತ ಮಗಳಿಗೆ ಅಂತರ್ಜಾತಿಯ ಮದುವೆ ಮಾಡಿಸಿದರು. ಡಾಕ್ಟರ್ ದಿನಕರ ದೇಸಾಯಿಯವರು ಇಲ್ಲಿಯವರೆಗೆ ಬರೆದಿರುವುದು 4 ಕವನ ಸಂಕಲನ. ಕವನ ಸಂಗ್ರಹ ಹೂಗೊಂಚಲು, ದಾಸಾಳ, ಮಕ್ಕಳ ಪದ್ಯಗಳು. ಇವರು ಇಲ್ಲಿಯವರೆಗೆ 10,000 ಹೆಚ್ಚು ಚೌಪದಿ ಬರೆದಿದ್ದಾರೆ. ಇದರಲ್ಲಿ 2,500 ಚೌಪದಿಗಳು ಸಿಕ್ಕಿದ್ದು ದಿನಕರನ ಚೌಪದಿ ಎಂಬ ಪುಸ್ತಕವನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಹೊರತಂದಿದೆ. ಸರ್ವಜ್ಞ 3 ಸಾಲುಗಳ ಚುಟುಕುಗಳ ಮೂಲಕ ತ್ರಿಪದಿಗಳು ಎಂಬ ಹೊಸ ಕಾವ್ಯ ಮಾರ್ಗದ ಹರಿಕಾರರಾದರೆ ದಿನಕರರು 4 ಸಾಲುಗಳ ಚುಟುಕುಗಳ ಮೂಲಕ ಕನ್ನಡ ಸಾಹಿತ್ಯ ಲೋಕದಲ್ಲಿ ಹೊಸ ಮಾರ್ಗದ ಅನ್ವೇಷಕರಾದರು. ಈ ಕಾರಣದಿಂದಲೇ ಇವರನ್ನು ಅಭಿನವ ಸರ್ವಜ್ಞ, ಚುಟುಕು ಬ್ರಹ್ಮ ಇತ್ಯಾದಿ ಹೆಸರಿನಿಂದ ಕರೆಯಲಾಗುತ್ತದೆ. ದಿನಕರ ದೇಸಾಯಿಯವರು ವಿದ್ಯಾರ್ಥಿಯಾಗಿ ಮಹಾ ಪ್ರತಿಭಾವಂತ, ಶಿಕ್ಷಣ ತಜ್ಞನಾಗಿ ಮಹಾ ಸಂವೇದನಾಶೀಲ, ಹಾಗೂ ಸಮಾಜ ಸುಧಾರಕನಾಗಿ ರಾಜಿಯೇ ಇಲ್ಲದ ಹೋರಾಟಗಾರ. ಕವಿಯಾಗಿ ತನ್ನ ಆಳದ ಒತ್ತಡಗಳಿಗೆ ಅಕ್ಷರವಾಗಿ ರೂಪಾಂತರಗೊಂಡ ಅಕ್ಷರ ಬ್ರಹ್ಮ. ಕನ್ನಡ ಕಾವ್ಯಲೋಕದ ಮಟ್ಟಿಗಂತೂ ಚೌಪದಿ ಎಂಬ ಹೊಸ ಮಾರ್ಗವನ್ನೇ ಸಾಕಾರಗೊಳಿಸಿದ ಚುಟುಕು ಬ್ರಹ್ಮ. 1952 ಲೋಕಸಭೆಗೆ ಸ್ಪರ್ಧಿಸಿ ಸೋಲು ಕಂಡ ದಿನಕರರು ನಂತರ 1967 ಚುನಾವಣೆಯಲ್ಲಿ ಚುನಾಯಿತರಾಗಿ ಲೋಕಸಭೆಯನ್ನು ಪ್ರತಿನಿಧಿಸಿದರು. ಇವರಿಗೆ ಕೊಡಲಾದ ಪ್ರಶಸ್ತಿಗಳು ಅಪಾರ. ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯವು ಇವರ 10 ಹಲವು ಜನಪರ ಸೇವೆಗಾಗಿ 1976 ಗೌರವ ಡಾಕ್ಟರೇಟ್ ನೀಡಿ ಪುರಸ್ಕರಿಸಿತು. ಈ ಯಾವ ಪುರಸ್ಕಾರಗಳನ್ನು ದಿನಕರರು ಪ್ರೀತಿಸಲೇ ಇಲ್ಲ. 1971 ಸಕ್ಕರೆ ಕಾಯಿಲೆಯಿಂದಾಗಿ ಕೆಲವು ಕಾಲ ಅಂಧತ್ವದಿಂದ ಬಳಲಿದ ದಿನಕರರು ತಮ್ಮ ಟ್ರಸ್ಟಿನ ಸದಸ್ಯರಿಂದುಂಟಾದ ರಾಜಕೀಯ ಭಿನ್ನಾಭಿಪ್ರಾಯದಿಂದ ಬಹಳ ವರ್ಷ ಮುಂಬೈನಲ್ಲೇ ಉಳಿದರು. ಅರ್ಥಪೂರ್ಣವಾಗಿ ಬದುಕಿದ ದಿನಕರರು ತೀರಿಕೊಂಡಿದ್ದು 6 ನವೆಂಬರ್ 1982. ಈ ಸಂದರ್ಭದಲ್ಲಿ ನೆನಪಾಗುವ ಅವರದೊಂದು ಕವಿತೆ, ನನ್ನ ದೇಹದ ಬೂದಿ ಗಾಳಿಯಲ್ಲಿ ತೂರಿಬಿಡಿ, ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ, ಆ ಬೂದಿ ಗೊಬ್ಬರದಿಂದ ತೆನೆಯೊಂದು ನೆಗೆದು ಬರೆ, ಧನ್ಯವಾಯಿತು ನನ್ನ ಹುಟ್ಟು ಸಾವಿನಲ್ಲಿ.